Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 2024ನೆಯ ಇಸ್ವಿಯಲ್ಲಿ ನಡೆಯುವಂತಹ SSLC ಇಂಗ್ಲಿಷ್ ಪರೀಕ್ಷೆಯ ಬ್ಲೂ ಪ್ರಿಂಟನ್ನು ಕಲಿಯೋಣ. ಬನ್ನಿ ವಿದ್ಯಾರ್ಥಿಗಳೇ, ನಾನು ಈ ಬ್ಲೂ ಪ್ರಿಂಟನ್ನು ನಿಮಗೆ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರಿನ ಆಧಾರದ ಮೇಲೆ ತೆಗೆದಿದ್ದೇನೆ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಮೊದಲಿಗೆ ವಿದ್ಯಾರ್ಥಿಗಳೇ, ಟೈಪ್ಸ್ ಆಫ್ ಕ್ವೆಶನ್ಸ್ ಬಗ್ಗೆ ನೋಡೋಣ. ಯಾವ ರೀತಿಯ ಎಷ್ಟು ಅಂಕಗಳ ಪ್ರಶ್ನೆಗಳನ್ನು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೊಡ್ತಾರೆ ಅಂತೇಳಿ. ಟೈಪ್ಸ್ ಆಫ್ ಕ್ವೆಶನ್ಸ್, ಒನ್ ಮಾರ್ಕ್ ಕ್ವೆಶನ್, ಇದಕ್ಕೆ ಒಟ್ಟು ವಿದ್ಯಾರ್ಥಿಗಳೇ ಒಟ್ಟು 16 ಪ್ರಶ್ನೆಗಳಿರ್ತವೆ. ಆ 16 ಪ್ರಶ್ನೆಗಳಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಮತ್ತು 12 ವೆರಿ ಶಾರ್ಟ್ ಆನ್ಸರ್ ಆಗಿರುವಂಥ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ನಿಮಗೆ ಡೂ ಆ್ಯಸ್ ಡಿರೆಕ್ಟೆಡ್ ಅಂತೇಳಿ 12 ಪ್ರಶ್ನೆಗಳನ್ನು ಕೊಟ್ಟಿರ್ತಾರಲ್ಲ ವಿದ್ಯಾರ್ಥಿಗಳೇ, ಆ ಪ್ರಶ್ನೆಗಳು ಇವು. ಒಟ್ಟು 16 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ಅಂದರೆ ಒಂದು ಅಂಕದ 16 ಪ್ರಶ್ನೆಗಳು 16 ಅಂಕಕ್ಕೆ ನಿಮಗೆ ಕೊಡ್ತಾರೆ. 2 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಒಟ್ಟು 8 ಪ್ರಶ್ನೆಗಳಿರ್ತವೆ. ಮೊದಲನೆಯ ಪ್ರಶ್ನೆ ಎಡಿಟಿಂಗ್, ಇದು ಕ್ವೆಶನ್ ನಂಬರ್ 17. ನೆಕ್ಸ್ಟ್ 2-3 ಸೆಂಟೆನ್ಸಸ್ಸಲ್ಲಿ ನೀವು ಉತ್ತರವನ್ನು ಕೊಡೋದಕ್ಕೆ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 7 ಪ್ರಶ್ನೆಗಳಲ್ಲಿ 4 ಪಾಠಗಳಿಂದ, ಒಂದು ಪದ್ಯದಿಂದ ಮತ್ತು 2 ಪ್ರಶ್ನೆಗಳನ್ನು ಸಪ್ಲಿಮೆಂಟರಿ ರೀಡಿಂಗಿಂದ ಕೇಳಿರ್ತಾರೆ. ಒಟ್ಟು ವಿದ್ಯಾರ್ಥಿಗಳೇ 16 ಅಂಕಕ್ಕೆ ನಿಮಗೆ 2 ಅಂಕದ 8 ಪ್ರಶ್ನೆಗಳನ್ನು ಕೇಳ್ತಾರೆ. 3 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಒಟ್ಟು 9 ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾರೆ. ಒಟ್ಟು 27 ಅಂಕಗಳಿರ್ತವೆ. ಈ 9 ಪ್ರಶ್ನೆಗಳಲ್ಲಿ 4 ಎಕ್ಸ್ಟ್ರಾಕ್ಟ್ಸ್, 2 ಲಾಂಗ್ ಆನ್ಸರಿನ ಕ್ವಶನ್, ಒಂದು ಪಾಠದಿಂದ, ಇನ್ನೊಂದು ಪದ್ಯದಿಂದ. ನೆಕ್ಸ್ಟ್ ಒಂದು ಪ್ರೊಫೈಲ್ ರೈಟಿಂಗ್, ಒಂದು ಸ್ಟೋರಿ ಡೆವಲಪ್ಮೆಂಟ್, ಮತ್ತಿನ್ನೊಂದು ಪಿಕ್ಚರ್ ರೀಡಿಂಗನ್ನು ನಿಮಗೆ ಕೇಳ್ತಾರೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಒಟ್ಟು 4 ಪ್ರಶ್ನೆಗಳನ್ನು ನಿಮಗೆ 4 ಅಂಕಗಳಿಗೆ ಕೇಳ್ತಾರೆ. ಒಟ್ಟು ಇದಕ್ಕೆ 16 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 4 ಅಂಕದ ಮೊದಲನೆಯ ಪ್ರಶ್ನೆ ಮೆಮರೈಸೇಷನ್, ಅಂದರೆ ಪದ್ಯವನ್ನು ನೀವು ಕಂಠಪಾಠ ಮಾಡಿ ಬರೆಯಬೇಕಾಗುತ್ತೆ. ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಅಥವಾ ದ ಬ್ಲೈಂಡ್ ಬಾಯ್ ಪದ್ಯವನ್ನು ನೀವು ಬರೀಬೇಕು. ನೆಕ್ಸ್ಟ್ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಅದರ ನಂತರ ಪ್ರಶ್ನೆಗಳನ್ನು ಕೇಳಿರ್ತಾರೆ, ಅದಕ್ಕೆ ನೀವು ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಪದ್ಯದ ಸಮರಿಯನ್ನು ಕೇಳ್ತಾರೆ. ನೆಕ್ಸ್ಟ್ ಎಸ್ಸೆ ರೈಟಿಂಗನ್ನು ನಿಮಗೆ ಬರೆಯೋದಕ್ಕೆ ಕೇಳ್ತಾರೆ. ಒಟ್ಟು 4 ಅಂಕದ 4 ಪ್ರಶ್ನೆಗಳನ್ನು ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳೇ ಕೇಳ್ತಾ ಇದ್ದಾರೆ. 5 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಇಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಇದೆ, ಅದು ಕೂಡ ಲೆಟರ್ ರೈಟಿಂಗ್. ಒಟ್ಟು 5 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಯಾವ ಪಾಠದಿಂದ ಅಥವಾ ಯಾವ ಪದ್ಯದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೇಳಿ ನಾವು ನೋಡೋದಾದರೆ, ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಪ್ರೋಸ್, ಅಂದರೆ ಪಾಠಗಳಿಂದ ಒಟ್ಟು 20 ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಆ ಹೀರೋ ಪಾಠಕ್ಕೆ ಬಂದಾಗ ಈ ವರ್ಷ ವಿದ್ಯಾರ್ಥಿಗಳೇ ಒಂದೇ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಿದರೆ ಒಟ್ಟು 2 ಅಂಕದ ಪ್ರಶ್ನೆಯನ್ನು ಈ ಪಾಠದಿಂದ ನಿಮಗೆ ಕೇಳ್ತಾರೆ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠಕ್ಕೆ ಬಂದಾಗ ಒಂದೇ ಒಂದು ಪ್ರಶ್ನೆ ಇದೆ, ಲಾಂಗ್ ಆನ್ಸರಿನ ಪ್ರಶ್ನೆ, ಇದಕ್ಕೆ ಒಟ್ಟು 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಜೆಂಟಲ್ಮನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾ ಪಾಠಕ್ಕೆ ಬಂದಾಗ ಇಲ್ಲಿ ಎಕ್ಸ್ಟ್ರಾಕ್ಟ್ ಅಥವಾ RCಯಿಂದ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಕೇಳ್ತಾರೆ, ಇದಕ್ಕೆ 3 ಅಂಕಗಳು. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ 2 ಅಂಕದ ಶಾರ್ಟ್ ಆನ್ಸರಿನ ಒಂದೇ ಪ್ರಶ್ನೆ, ಅಂದರೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಒಂದೇ ಪ್ರಶ್ನೆ ಇರುತ್ತೆ, ಇದಕ್ಕೆ 2 ಅಂಕಗಳು. ನೆಕ್ಸ್ಟ್ ದ ಕಾನ್ಸರ್ಟ್ ಪಾಠದಿಂದ ಒಂದೇ ಪ್ರಶ್ನೆ ಇದೆ, ಅದು ಕೂಡ ಎಕ್ಸ್ಟ್ರಾಕ್ಟ್ ಅಥವಾ RCಯ ಪ್ರಶ್ನೆಯನ್ನು ಕೇಳಿದರೆ 3 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ನೆಕ್ಸ್ಟ್ ದ ಡಿಸ್ಕವರಿ ಪಾಠಕ್ಕೆ ಬಂದಾಗ ಇಲ್ಲೂ ಕೂಡ ಎಕ್ಸ್ಟ್ರಾಕ್ಟನ್ನು ನಿಮಗೆ ಅಥವಾ RCಯನ್ನು ವಿದ್ಯಾರ್ಥಿಗಳೇ ನಿಮಗೆ ಕೇಳಿದರೆ ಒಟ್ಟು 3 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ನೆಕ್ಸ್ಟ್ ಕಲರ್ಸ್ ಆಫ್ ಸೈಲೆನ್ಸ್ ಪಾಠಕ್ಕೆ ಬಂದಾಗ ಇಲ್ಲಿ 2 ಅಂಕದ ಶಾರ್ಟ್ ಆನ್ಸರ್, ಅಂದರೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆ ಒಂದಿರುತ್ತೆ, ಒಟ್ಟು 2 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠಕ್ಕೆ ಬಂದಾಗ ಇಲ್ಲೂ ಕೂಡ 2 ಅಂಕದ ಒಂದೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ ಇರುತ್ತೆ. ನಾನು ಈಗ ನೀಡಿರುವಂಥ ಪಾಠಗಳ ಅಂಕದ ಆಧಾರದ ಮೇಲೆ ವಿದ್ಯಾರ್ಥಿಗಳೇ ನಿಮ್ಮ ಪ್ರಿಪ್ರೇಟರಿ ಮತ್ತು ಫೈನಲ್ ಎಕ್ಸಾಮ್ನಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಅವರು ತಯಾರಿಸೋದ್ರಿಂದ ನೀವು ಈ ಆಧಾರದ ಮೇಲೆ ಅವುಗಳಿಗೆ ನಿಮ್ಮ ಎಕ್ಸಾಮ್ಗೆ ರೆಡಿ ಆಗಬೇಕಾಗತ್ತೆ. ನೆಕ್ಸ್ಟ್ ನಾವು ಸಪ್ಲಿಮೆಂಟರಿ ರೀಡಿಂಗಿಂದ ನೋಡಿದಾಗ ಇಲ್ಲಿ ವಿದ್ಯಾರ್ಥಿಗಳೇ 4 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳೇ ನಾರಾಯಣ್ಪುರ್ ಇನ್ಸಿಡೆಂಟಿಂದ ಒಂದು ಪ್ರಶ್ನೆ, ಆನ್ ಟಾಪ್ ಆಫ್ ದ ವರ್ಲ್ಡ್ ಎಂಬ ಪಾಠದಿಂದ ಇನ್ನೊಂದು ಪ್ರಶ್ನೆಯನ್ನು 2 ಅಂಕಕ್ಕೆ ನಿಮಗೆ ಕೇಳ್ತಾರೆ. ಇಲ್ಲಿ ಚಾಯ್ಸ್ ಇರೋದ್ರಿಂದ ನೀವು ಕೇವಲ ಇವೆರಡರಲ್ಲಿ ಒಂದು ಪಾಠವನ್ನು ಓದ್ಕೊಳ್ಬೋದು. ನೆಕ್ಸ್ಟ್ ಆ ಗ್ರೇಟ್ ಮಾಟ ಎವರ್ ಚೆರಿಸ್ಟ್ ಎಂಬ ಪಾಠದಿಂದ ಮತ್ತು ದ ಬರ್ಡ್ ಆಫ್ ಹ್ಯಾಪಿನೆಸ್ ಎಂಬ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲೂ ಕೂಡ ಚಾಯ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳೇ
ನೀವು ಒಂದು ಪಾಠವನ್ನು ಚೆನ್ನಾಗಿ ಓದಿ ನಿಮ್ಮ ಎಕ್ಸಾಮ್ಗೆ ರೆಡಿ ಆಗ್ಬೋದು. ನೆಕ್ಸ್ಟು ಪದ್ಯದಿಂದ ನಾವು ನೋಡೋದಾದರೆ ಪೊಯೆಟ್ರಿಯಿಂದ ಒಟ್ಟು 16 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿರ್ತಾರೆ. ಮೊದಲನೇದಾಗಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಎಂಬ ಪದ್ಯವನ್ನು ನಾವು ನೋಡಿದಾಗ ಇಲ್ಲಿ ಲಾಂಗ್ ಆನ್ಸರಿನ ಒಂದೇ ಪ್ರಶ್ನೆ ಇರುತ್ತೆ, 4 ಅಂಕಕ್ಕೆ ಇದನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. 4 ಅಂಕದ ಪ್ರಶ್ನೆಗಳಿಗೆ ಬಂದಾಗ ದ ಸಾಂಗ್ ಆಫ್ ಇಂಡಿಯಾ ಅಥವಾ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಮತ್ತು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಈ ಮೂರು ಪದ್ಯಗಳಲ್ಲಿ ಒಂದು ಪದ್ಯದ ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೆಯಬೇಕಾಗುತ್ತೆ. ಚಾಯ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳೇ ಈ ಮೂರು ಪದ್ಯಗಳಲ್ಲಿ ಯಾವುದಾದ್ರೂ ಒಂದು ಪದ್ಯದ ಸಾರಾಂಶವನ್ನು ವಿದ್ಯಾರ್ಥಿಗಳೇ ನೀವು ಸಂಪೂರ್ಣವಾಗಿ ಕಲಿಯಬೇಕಾಗುತ್ತೆ. ನೆಕ್ಸ್ಟ್ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ದ ಬ್ಲೈಂಡ್ ಬಾಯ್ ಪದ್ಯಕ್ಕೆ ಬಂದಾಗ ಇಲ್ಲಿ ಮೆಮೊರೈಸೇಷನ್ಗೆ ಇದನ್ನು ವಿದ್ಯಾರ್ಥಿಗಳೇ ಕೇಳಿದ್ದಾರೆ. ಇಲ್ಲಿ ಮೆಮೊರೈಸೇಷನ್ಗೆ ಇರೋದ್ರಿಂದ ಎರಡರಲ್ಲಿ ಒಂದು ಪದ್ಯವನ್ನು ನೀವು ಸಂಪೂರ್ಣವಾಗಿ ಮೆಮೊರೈಸ್ ಅಥವಾ ಕಂಠಪಾಠ ಮಾಡಬೇಕಾಗತ್ತೆ. ನೆಕ್ಸ್ಟ್ ಐ ಆಮ್ ದ ಲ್ಯಾಂಡ್ ಪದ್ಯಕ್ಕೆ ಬಂದಾಗ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಲಾಂಗ್ ಆನ್ಸರಿನ ಒಂದೇ ಒಂದು ಪ್ರಶ್ನೆ ಇದೆ 3 ಅಂಕಕ್ಕೆ. ಅಂದರೆ ಇಲ್ಲೂ ಕೂಡ ನೀವು ಸಾರಾಂಶವನ್ನು ಕಲಿತರೆ ಸುಲಭವಾಗಿ ಉತ್ತರವನ್ನು ಇಲ್ಲಿ ಬರೀಬೋದು. ನೆಕ್ಸ್ಟ್ ಜಾಸ್ ಪೊಯಮ್ 2 ಪದ್ಯಕ್ಕೆ ಬಂದಾಗ ಇಲ್ಲಿ 2 ಅಂಕದ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಎಕ್ಸ್ಟ್ರಾಕ್ಟನ್ನು ಈ ಪದ್ಯದಿಂದ 3 ಅಂಕಕ್ಕೆ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ಗ್ರಾಮರ್, ವೊಕ್ಯಾಬುಲರಿ, ಪ್ರೊಫೈಲ್ ರೈಟಿಂಗ್, ಪಿಕ್ಚರ್ ರೈಟಿಂಗ್, ಎಸ್ಎ ರೈಟಿಂಗ್, ಲೆಟರ್ ರೈಟಿಂಗ್ ಆ್ಯಂಡ್ ಸ್ಟೋರಿ ರೈಟಿಂಗ್ ಈ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳೇ ಒಟ್ಟು 40 ಅಂಕದ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಒಟ್ಟು 23 ಪ್ರಶ್ನೆಗಳಿರ್ತವೆ. ಯಾವ್ಯಾವು ಅಂತ ನಾವು ನೋಡೋದಾದರೆ ಗ್ರಾಮರ್ ಭಾಗದಿಂದ ಒಟ್ಟು 1 ಅಂಕದ 16 ಪ್ರಶ್ನೆಗಳಿರ್ತವೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಪ್ರೊಫೈಲ್ ರೈಟಿಂಗ್ನಲ್ಲಿ 3 ಅಂಕದ ಒಂದೇ ಪ್ರಶ್ನೆ ಇರುತ್ತೆ. ಸ್ಟೋರಿ ರೈಟಿಂಗ್, ಪಿಕ್ಚರ್ ಡಿಸ್ಕ್ರಿಪ್ಷನ್ನಲ್ಲಿ 3 ಅಂಕದ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ. ನೆಕ್ಸ್ಟ್ ಎಸ್ಎ ರೈಟಿಂಗ್ ಮತ್ತು ರೀಡಿಂಗ್ ಪ್ಯಾಸೇಜ್ ಈ ಭಾಗದಿಂದ 4 ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಕೊನೆಯದಾಗಿ ಲೆಟರ್ ರೈಟಿಂಗ್, ಇದು 38ನೇ ಪ್ರಶ್ನೆ ಇದೆ. ಇದಕ್ಕೆ 5 ಅಂಕಗಳನ್ನು ವಿದ್ಯಾರ್ಥಿಗಳೇ ನಿಗದಿ ಮಾಡಿದರೆ ಒಟ್ಟು 23 ಪ್ರಶ್ನೆಗಳಿಂದ 40 ಅಂಕಗಳನ್ನು ನಿಮಗೆ ನಿಮ್ಮ ಫೈನಲ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಗ್ರಾಮರ್ ಪಾರ್ಟಿನಿಂದ 16 ಅಂಕಗಳಿದ್ದಾವೆ ಪ್ಲಸ್ 2 ಅಂಕಗಳು ಎಡಿಟಿಂಗ್ಗೆ ಕೊಡ್ತಾರೆ. ಯಾವ್ಯಾವ ಪ್ರಶ್ನೆಗಳನ್ನು ನಿಮಗೆ ಗ್ರಾಮರ್ ಮತ್ತು ವೊಕ್ಯಾಬುಲರಿಯಿಂದ ಕೇಳ್ಬೋದು ಅಂತೇಳಿ ನಾವು ನೋಡೋದಾದರೆ ಟೆನ್ಸಸ್ ಆ್ಯಂಡ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್, ಪ್ರಿಪೊಸಿಷನ್ಸ್, ಕಂಜಂಕ್ಷನ್, ಆರ್ಟಿಕಲ್ಸ್, ಕ್ವೆಶನ್ ಟ್ಯಾಂಕ್ಸ್, ಲ್ಯಾಂಗ್ವೇಜ್ ಫಂಕ್ಷನ್ಸ್, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ರಿಪೋರ್ಟೆಡ್ ಸ್ಪೀಚ್, ಇಫ್ ಕ್ಲಾಸಸ್, ಇನ್ಫಿನಿಟಿವ್, ಫ್ರೇಸಲ್ ವರ್ಬ್ಸ್, ಐಡೆಂಟಿಫೈಂಗ್ ಪಾರ್ಟ್ಸ್ ಆಫ್ ಸ್ಪೀಚ್, ಯೂಸಿಂಗ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಆಸ್ ನೌನ್ ಆ್ಯಂಡ್ ವರ್ಬ್, ಪಂಕ್ಚುಯೇಷನ್, ಆಕ್ಸಿಲರೀಸ್, ಯೂಸೇಜ್ ಆಫ್ ಸ್ಟ್ರಕ್ಚರ್ಸ್ ಲೈಕ್ ಟು, ಸೋ ದ್ಯಾಟ್, ನಾಟ್, ಕೊಲೊಕೇಶನ್ಸ್, ಸಿಲಬಿಫಿಕೇಶನ್, ಒನ್ ವರ್ಡ್ ಆನ್ಸರ್ಸ್, ಹೋಮೋಫೋನ್ಸ್, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್, ಜಂಬಲ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್, ಆಪೋಸಿಟ್ಸ್. ಈ 22 ಗ್ರಾಮರ್ ಪಾಯಿಂಟ್ಸ್ಗಳಲ್ಲಿ ವಿದ್ಯಾರ್ಥಿಗಳೇ ಯಾವುದಾದ್ರೂ 16 ಪಾಯಿಂಟ್ಸ್ಗಳನ್ನು ಅಥವಾ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು. ಹಾಗಾಗಿ ಈ ಎಲ್ಲ ಗ್ರಾಮರ್ ಪಾರ್ಟಿಗೆ ಕೂಡ ನೀವು ರೆಡಿಯಾಗಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು 2024 ಇಸವಿಯಲ್ಲಿ ನಡೆಯುವಂಥ SSLC ಇಂಗ್ಲೀಷ್ ಫೈನಲ್ ಎಕ್ಸಾಮಿನ ಬ್ಲೂ ಪ್ರಿಂಟನ್ನು ತಿಳ್ಕೊಂಡಿದ್ದೇವೆ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.